ನ್ಯೂಸ್ಗೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬೆನ್ನಿಹಳ್ಳದ ಹತ್ತಿರ ಲಾರಿ ಹಾಗೂ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬಿಜೆಪಿ ಮುಖಂಡ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಲಾರಿ ಹಾಗೂ ಕಾರು ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿರುವ ಪರಿಣಾಮ ಬಿಜೆಪಿ ಮುಖಂಡ ಗಾಯಗೊಂಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬೆನ್ನಿಹಳ್ಳದ ಹತ್ತಿರ ಶುಕ್ರವಾರ ನಡೆದಿದೆ. ಬಿಜೆಪಿ ಮುಖಂಡ ಅಪ್ಪುಗೌಡ ಪಾಟೀಲ್ ಮನ್ಕುಳಿ ಗಾಯಗೊಂಡಿದ್ದಾರೆ. ಅಪಘಾತಕ್ಕೆ ಲಾರಿ ಚಾಲಕನ ಅತಿ ವೇಗವೇ ಕಾರಣವಾಗಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಗಾಯಾಳು ಅಪ್ಪುಗೌಡ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಕೋಲಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ತಾಲೂಕಾ ರಿಪೋರ್ಟರ್ ಬೇಕಾಗಿದ್ದಾರೆ. ಸ್ಕ್ರಿಪ್ಟ್ ಮತ್ತು ಚಿತ್ರೀಕರಣ ಮಾಹಿತಿ ಇರುವವರು ನೇರವಾಗಿ ಎ1 ನ್ಯೂಸ್ ಬಿಜಾಪುರ್ ಮುಖ್ಯ ಕಚೇರಿಗೆ ಭೇಟಿ ನೀಡಿ. ವಿಳಾಸ ಎ1 ನ್ಯೂಸ್ ಬಿಜಾಪುರ್, ಹತ್ತಿವಾಲೆ ಕಾಂಪ್ಲೆಕ್ಸ್, ನಿಯರ್ ಕಾಂಗ್ರೆಸ್ ಆಫೀಸ್, ರಾಮನಗರ್ ಡೌನ್ ರೋಡ್, ವಿಜಯಪುರ್. ಕಾಂಟ್ಯಾಕ್ಟ್ ಜಮೀರ್ ಪಠಾಣ್ 9902872600. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎ1 ನ್ಯೂಸ್, ದ ಫೇಸ್ ಆಫ್ ಟ್ರಸ್ಟ್.